ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ABC ನ್ಯೂಸ್ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಈಗಿನ ಬಿಸಿ ಶೆಡ್ಯೂಲ್ನಲ್ಲಿ ಕಾಲೇಜ್ಗೆ ಹೋಗೋ ಹುಡುಗಿರಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋ ಮಹಿಳೆಯರಾಗಿರ್ಬೋದು, ಯಾರು ಕೂಡ ತಮ್ಮ ಸ್ಕಿನ್ ಬಗ್ಗೆ ಅಥವಾ ಫೇಸ್ ಬಗ್ಗೆ ಯಾರು ಕೂಡ ಕೇರ್ ಮಾಡಿರಲ್ಲ. ಯಾಕೆ ಅಂದರೆ ಕೆಲವರಿಗೆ ಪಾರ್ಲರ್ಗೆ ಹೋಗೋ ಟೈಮ್ ಇರಲ್ಲ, ಕೆಲವರಿಗೆ ಸ್ಟ್ರೆಸ್ಸಿಂದ ಯಾರಪ್ಪ ಇದೆಲ್ಲ ಮಾಡ್ಕೊತಾರೆ ಅಂತ ಮಾಡ್ಕೊಂಡಿರಲ್ಲ. ಸೊ ಹಾಗಿದ್ರೆ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಮನೆಯಲ್ಲಿ ಸಿಗೋ ಪದಾರ್ಥಗಳಿಂದ ಯಾವ ರೀತಿ ಕ್ಲೀನಪ್ ಮಾಡ್ಕೊಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಕ್ಲೆನ್ಸಿಂಗ್ ಫ್ರೆಂಡ್ಸ್, ನಾನು ಇವಾಗ ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಯೂಸ್ ಮಾಡ್ತಿರೋ ಫೇಸ್ ವಾಶ್ ಲ್ಯಾಕ್ಮಿ ಆಬ್ಸಲ್ಯೂಟ್ ಪರ್ಫೆಕ್ಟ್ ರೆಡಿ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂದ್ರೆ ಫ್ರೆಂಡ್ಸ್, ನನ್ನ 5D ಸ್ಕಿನ್ ಇರೋದ್ರಿಂದ ನಾನು ಇವತ್ತು ಈ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀವು ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೋ ಆ ಫೇಸ್ ವಾಶ್ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಎಲ್ಲರೂ ಸೋಪ್ ಬದಲು ಫೇಸ್ ವಾಶ್ ಯೂಸ್ ಮಾಡೋಕೆ ಟ್ರೈ ಮಾಡಿ. ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೋ ಆ ಫೇಸ್ ವಾಶ್ನ ಯೂಸ್ ಮಾಡಿ. ಫೇಸ್ ವಾಶ್ ಮಾಡಿದ್ದಾಯಿತು, ಈಗ ಸ್ಕ್ರಬಿಂಗ್ ಮಾಡೋಣ. ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬಿಂಗ್. ಫ್ರೆಂಡ್ಸ್, ಈಗ ಸ್ಕ್ರಬ್ನ ಹೇಗೆ ತಯಾರಿ ಮಾಡ್ಕೋದು ಅಂತ ನೋಡೋಣ. ಬನ್ನಿ, 1 tablespoon ಕಾಫಿ ಪೌಡರ್. ಫ್ರೆಂಡ್ಸ್, ನೀವು ಯಾವ ಕಾಫಿ ಪೌಡರ್ ಆದರೂ ಹಾಕೊಬೋದು, ಇದೇ ಅಂತ ಏನೂ ಇಲ್ಲ. ನಿಮ್ಮ ಹತ್ರ ಯಾವ ಕಾಫಿ ಪೌಡರ್ ಇರುತ್ತೋ ಆ ಕಾಫಿ ಪೌಡರ್ನ ಹಾಕೊಳ್ಳಿ. 1 tablespoon ಶುಗರ್, 2 tablespoon ಆಲಿವ್ ಆಯಿಲ್. ಫ್ರೆಂಡ್ಸ್, ನೀವು ಹತ್ರ ಯಾವ ಆಲಿವ್ ಆಯಿಲ್ ಇರುತ್ತೋ ಅದನ್ನೇ ಯೂಸ್ ಮಾಡಿ. ಬಟ್ ಬೈ ಚಾನ್ಸ್ ಆಲಿವ್ ಆಯಿಲ್ ಇಲ್ಲ ಅಂದರೆ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಆಲಿವ್ ಆಯಿಲ್ ಅಂತಲೇ ಏನಿಲ್ಲ, ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸ್ಕ್ರಬ್ ರೆಡಿ ಆಯಿತು. ಫ್ರೆಂಡ್ಸ್, ಈಗ ಸ್ಕ್ರಬ್ ರೆಡಿ ಆಗಿದೆ, ಸ್ಕ್ರಬ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಯಾವಾಗಲೂ ಸ್ಕ್ರಬ್ ಮಾಡುವಾಗ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿ. ಈ ಕಣ್ಣು ಕೆಳಗಡೆ ಇದೆಯಲ್ಲ, ಇಲ್ಲಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸ್ಕಿನ್ನು, ಸೊ ಅಲ್ಲಿ ಜಾಸ್ತಿ ಪ್ರೆಷರ್ ಹಾಕಬೇಡಿ. ಹಾಗೆ ನೋಸ್ ಮೇಲೆ ಜಾಸ್ತಿ ಕೇರ್ ಮಾಡಿ ಸ್ವಲ್ಪ, ಯಾಕಂದರೆ ಇಲ್ಲಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಇಲ್ಲಿ ಮತ್ತೆ ಈ ಚಿನ್ನ ಹತ್ರ ಇಲ್ಲಿ ತುಂಬ ಜಾಸ್ತಿ ಪ್ರೆಷರ್ ಹಾಕಿ ಮಾಡಿ. ಫ್ರೆಂಡ್ಸ್, ಕಣ್ಣು ಮೇಲೆಲ್ಲ ಮಾಡ್ಕೊಳಕ್ ಹೋಗ್ಬಿಡಿ ಆಮೇಲೆ. ಹೀಗೆ 5 to 10 minutes ಚೆನ್ನಾಗಿ ಸ್ಕ್ರಬ್ ಮಾಡಿ. ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಒಂದು 15 to 20 minutes ಆಗಿರ್ಬೇಡಿ, ನಂತರ ವಾಶ್ ಮಾಡಿ. ಫ್ರೆಂಡ್ಸ್, ಈಗ ಸ್ಕ್ರಬ್ ಮಾಡ್ಕೊಂಡು ಆಯಿತು, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಆಗಿ ನಿಮಗೆ ರಿಸಲ್ಟ್ ಕಾಣಿಸ್ತಿದೆ ಅನ್ಸುತ್ತೆ, ಹೇಗೆ ಗ್ಲೋ ಬಂದಿದೆ ನೋಡಿ, ಕಾಣಿಸ್ತಿದೆ ಅಲ್ಲ. ಥರ್ಡ್ ಸ್ಟೆಪ್ ಬಂದು ಸ್ಟೀಮಿಂಗ್. ಬನ್ನಿ ಫ್ರೆಂಡ್ಸ್, ಆಗಿರೋ ಸ್ಟೀಮಿಂಗ್ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ಈಗ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ನಾನು. ಫ್ರೆಂಡ್ಸ್, ಇದೇ ರೀತಿ ಸ್ಟೀಮ್ ಮಾಡ್ಕೋಬೇಕಂತ ಏನಿಲ್ಲ. ನಿಮ್ಮ ಮನೇಲಿ ಈ ಥರ ಸ್ಟೀಮಿಂಗ್ ಮಾಡ್ಕೊಳ್ಳೋದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಮನೆಯಲ್ಲೇ ಒಂದು ಬೌಲ್ ಇರುತ್ತಲ್ಲ, ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಕುದಿಸ್ಕೊಂಡು ಅದರಲ್ಲೂ ಕೂಡ ಸ್ಟೀಮ್ ಮಾಡ್ಕೊಬೋದು. ನಾನೀಗ ಇದರ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಸ್ಟೀಮ್ ಮಾಡಿದ್ದಾಯಿತು. ನೀವು ಸ್ವಲ್ಪ ಈ ಥರ ಕಾಟನ್ ಬಾಲ್ ತೊಗೊಳ್ಳಿ, ಮತ್ತು ಒಂದು ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದು ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ. ಈ ಥರ ತೊಗೊಳ್ಳಿ ನೋಡಿ, ಈ ಥರ ಸ್ವಲ್ಪ ರೋಸ್ ವಾಟರ್ ಅಥವಾ ವಾಟರ್ ಏನಾದರೂ ಹಾಕ್ಕೊಂಡು ಈ ಥರ ಮಾಡಿ. ನೆಕ್ಸ್ಟ್ ಈ ಥರ ರಿಮೂವ್ ಮಾಡಿ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನೇ ಇದ್ರೂ ಎಲ್ಲ ಡರ್ಟ್ ಎಲ್ಲ ಕೂಡ ಆಚೆ ಬರುತ್ತೆ. ಜಾಸ್ತಿ ನೋಸ್ ಮೇಲಿರುತ್ತೆ, ಹಾಗೆ ಚಿನ್ ಮೇಲಿರುತ್ತೆ. ಈ ರೀತಿ ಮಾಡಿ.
ಫ್ರೆಂಡ್ಸ್ ಈಗ ನೀವು ಸ್ಟೀಮ್ ಮಾಡಿರೋದ್ರಿಂದ ನಿಮ್ಮ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ನೋಡಿ ಈ ಜಾಗದಲ್ಲಿ. ಸೊ ಅದಕ್ಕೆ ಒಂದು ಐಸ್ ಕ್ಯೂಬ್ ತೊಗೊಂಡು ಒಂದು 5 to 10 seconds ರಬ್ ಮಾಡಿ ಈ ರೀತಿ. ಜಾಸ್ತಿ ಪ್ರೆಷರ್ ಹಾಕೋಕೆ ಹೋಗ್ಬೇಡಿ, ಜಸ್ಟ್ ಸಿಂಪಲ್ ಆಗಿ ಅಪ್ಲೈ ಮಾಡಿ ಈ ರೀತಿ. ನಿಮ್ದು ಯಾವುದೇ ಪೋರ್ಸ್ ಓಪನ್ ಆಗಿದ್ರು ಕೂಡ ಕ್ಲೋಸ್ ಆಗುತ್ತೆ. ಇಲ್ಲ ಫುಲ್ ಫೇಸಿಗೆಲ್ಲ ಅಪ್ಲೈ ಮಾಡಿ, ಕಣ್ಮೇಲೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಒಂದು 5 to 10 seconds ಮಾಡಿ ಸಾಕು. ಫ್ರೆಂಡ್ಸ್ ಈಗ ಫೋರ್ತ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್ ಹಾಕೊಳ್ಳೋದು. ಫ್ರೆಂಡ್ಸ್ ಈಗ ಫೇಸ್ ಪ್ಯಾಕ್ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. 1 tablespoon ಮುಲ್ತಾನಿ ಮುಟ್ಟಿ ಮತ್ತೆ ಇನ್ನು ಸ್ವಲ್ಪ ಹಾಕೋಣ ಫ್ರೆಂಡ್ಸ್. ಹಾಗೆ 1 tablespoon ಲೆಮನ್, ನಿಂಬೆಹಣ್ಣಿನ ರಸ, 1 tablespoon ಹನಿ ಅಂದರೆ ಜೇನುತುಪ್ಪ, 1 rose water ಬೇಕೋ ಮಿಕ್ಸ್ ಮಾಡೋದಕ್ಕೆ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಫ್ರೆಂಡ್ಸ್ ಇದು. ಅಷ್ಟೊಂದು ತೆಳ್ಳಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು, ಮೀಡಿಯಂ ಆಗಿರಲಿ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ಫೇಸ್ ಪ್ಯಾಕ್ ರೆಡಿ. ಫ್ರೆಂಡ್ಸ್ ಈಗ ಫೇಸ್ ಪ್ಯಾಕ್ ರೆಡಿ ಇದೆ. ಈಗ ಇದನ್ನೇ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಈ ಥರ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಕೂಡ ಇದೇ ಥರ ಬ್ರಷ್ ಯೂಸ್ ಮಾಡ್ಬೇಕನ್ನೋದೇನಿಲ್ಲ. ಕೈಯಲ್ಲೂ ಕೂಡ ಅಪ್ಲೈ ಮಾಡ್ಬೋದು, ನೀಟಾಗಿ ಬರುತ್ತೆ. ಬಟ್ ನಾನು ಈ ಥರ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯೂಸ್ ಮಾಡೋದಿದ್ರೆ ಮಾಡ್ಕೊಬೋದು. ಫ್ರೆಂಡ್ಸ್ ಈ ಥರ ನೀಟಾಗಿ ಎಲ್ಲೂ ಕೂಡ ಗ್ಯಾಪ್ ಆಗದೇ ಇರೋ ರೀತಿ ಅಪ್ಲೈ ಮಾಡಿ. ಫ್ರೆಂಡ್ಸ್ ನನಗೆ ಅಪ್ಲೈ ಮಾಡಿದ್ದಾಗಿದೆ. ಫ್ರೆಂಡ್ಸ್ ಯಾವುದೇ ಫೇಸ್ ಪ್ಯಾಕ್ ಹಚ್ಚಿದ ಮೇಲೆ ಸ್ವಲ್ಪ ಹುರಿ ಆಗುತ್ತೆ, ಸೊ ನೀವು ಭಯ ಪಟ್ಕೊಳ್ಳೋ ಅಗತ್ಯ ಏನಿರಲ್ಲ. ಸ್ವಲ್ಪ ಹೊತ್ತು ಹುರಿ ಇರುತ್ತೆ, ಆಮೇಲೆ ಒಂದು 5 seconds ಆದ್ಮೇಲೆ ಸರಿ ಹೋಗುತ್ತೆ. ಈ ಥರ ಫ್ರೆಂಡ್ಸ್ ಈಗ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ ಆಗಿದೆ. ಫ್ರೆಂಡ್ಸ್ ಯಾವುದೇ ಫೇಸ್ ಪ್ಯಾಕ್ ಹಚ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕಿದ ಮೇಲೆ ಒಂದು 5 seconds ನಿಮಗೆ ಹುರಿ ಆಗುತ್ತೆ. ಸ್ವಲ್ಪ ನೀವೇನು ಭಯಪಡೋ ಅಗತ್ಯ ಇರಲ್ಲ, ಯಾಕೆಂದರೆ ಅದು ಯಾವುದೇ ಫೇಸ್ ಪ್ಯಾಕ್ ಹಚ್ಚಿದ್ರು ಕೂಡ ಸ್ವಲ್ಪ ಹುರಿಯುತ್ತೆ. ಒಂದು 5 seconds ಆದ್ಮೇಲೆ ಕಡಿಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಏನಿರಲ್ಲ. ಒಂದು ಇದು ಸ್ವಲ್ಪ ಡ್ರೈ ಆಗಲಿ, ಒಂದು 15 minutes ಎಲ್ಲ ಡ್ರೈ ಆಗುತ್ತೆ. ನೆಕ್ಸ್ಟ್ ವಾಶ್ ಮಾಡ್ಕೊಳ್ಳಿ. ಕೆಲವರು ಕತ್ತಿಗೆಲ್ಲ ಹಚ್ಚಕ್ಕೆ ಹೋಗಲ್ಲ, ಬರೀ ಫೇಸ್ ಮಾತ್ರ ಹಚ್ಬಿಡ್ತಾರೆ. ಬಟ್ ನಾನು ಇವತ್ತು ಹಚ್ಚಿಲ್ಲ. ನೀವು ಯಾವುದೇ ಫೇಸ್ ಪ್ಯಾಕು ಅಥವಾ ಕ್ಲೀನಪ್ಪು ಫೇಶಿಯಲ್ಲು ಏನೇ ಮಾಡಿಕೊಂಡ್ರು ಸಹ ಕತ್ತಿಗೂ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೂ ಮಾಡಿಕೊಂಡು ಫೇಸ್ಗೂ ಮಾಡ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಫ್ರೆಂಡ್ಸ್ ಈಗ 15 minutes ಆಯಿತು, ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ಫೇಸ್ ವಾಶ್ ಫೇಸ್ ಮಾಸ್ಕ್ ಹಾಕಿದ್ದಾಯಿತು, ಫೇಸ್ ವಾಶ್ ಮಾಡಿದ್ದು ಆಯಿತು. ನಿಮಗೆ ರಿಸಲ್ಟ್ ಆಲ್ರೆಡಿ ಗೊತ್ತಾಗ್ತಿದೆ ಅನ್ಸುತ್ತೆ. ನೋಡಿ ಹೇಗೆ ಗ್ಲೋ ಬಂದಿದೆ, ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ಹೇಗೆ ಗ್ಲೋ ಬಂದಿದೆ ಅಂತ. ಲಾಸ್ಟ್ ಸ್ಟೆಪ್ ಬಂದು ಫ್ರೆಂಡ್ಸ್ ಈಗ ಟೋನರ್ ಯೂಸ್ ಮಾಡೋಣ. ನಾನು ಟೋನರ್ ಆಗಿ ಈ ರೋಸ್ ವಾಟರ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಟೋನರ್ ಇರುತ್ತೋ, ನೀವು ಯಾವ ಟೋನರ್ ಯೂಸ್ ಮಾಡಿದ್ರು ಆ ಟೋನರ್ನೇ ಯೂಸ್ ಮಾಡಿ. ಅಥವಾ ಯಾವುದು ಟೋನರ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರಲ್ಲ, ರೋಸ್ ವಾಟರ್ನೇ ಟೋನರ್ ಆಗಿ ಯೂಸ್ ಮಾಡ್ಬೋದು. ಈ ರೀತಿ ಟೋನರ್ ಯೂಸ್ ಮಾಡಿ ಫ್ರೆಂಡ್ಸ್. ಟೋನರ್ ಅಪ್ಲೈ ಮಾಡಿದ್ಮೇಲೆ 10 seconds ಆಗೇ ಬಿಡಿ, ಬರ್ಸಕ್ಕೆ ಹೋಗ್ಬೇಡಿ. ಯಾವುದೇ ಟವಲ್ ತೊಗೊಂಡು ಅದನ್ನು ರಬ್ ಮಾಡ್ಕೊಬೇಡಿ, ಜಸ್ಟ್ ಆಗಿಬಿಡಿ. ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾಕೆ ಅಂದರೆ ಇದೆಲ್ಲ ಮನೇಲೆ ಸಿಗೋ ಪದಾರ್ಥಗಳಿಂದ ನಾವು ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ಕೂಡ ಕೆಮಿಕಲ್ ಇರಲ್ಲ, ಹಾಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದನ್ನ ಈ ಕ್ಲೀನಪ್ನ ಮಾಡ್ಕೊಬೋದು. ಇದರಿಂದ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಬಾಯ್ ಗಾಯ್ಸ್.